ಶಂಕರ್ ತನ್ನ ಹೆಂಡತಿ ಸರೋಜ ಸತ್ತು ಹೋದ ನಂತರ ತನ್ನ ಮಗಳು ಪ್ರಮೀಳನನ್ನು ಕರೆದುಕೊಂಡು ಬೇರೆ ಊರಿಗೆ ಹೊರಟು ಹೋದನು. ಅಲ್ಲಿ ಹೋದ ಮೇಲೆ ಹೊಲದ ಕೆಲಸ ಮಾಡಿಕೊಳ್ಳುತ್ತಾ ಮಗಳನ್ನು ನೋಡಿಕೊಳ್ಳುತ್ತಾ ಕಾಲ ಕಳೆಯುತ್ತಿದ್ದನು. ಆದರೆ ಅಂದುಕೊಳ್ಳದ ಹಾಗೆ ಅದೇ ಊರಿನಲ್ಲಿ ದೇವಿ ಅನ್ನುವ ಹೆಂಗಸಿನ ಪರಿಚಯವಾಯಿತು. ಎಲ್ಲರೂ ಅವರ ಬಗ್ಗೆ ತಪ್ಪಾಗಿ ಮಾತನಾಡಿಕೊಳ್ಳುತ್ತಿದ್ದರು. ದೇವಿ ಒಂದು ದಿನ ಶಂಕರ್ ಹತ್ತಿರ, ನೋಡಿ ಎಲ್ಲರೂ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದಾರೆ, ನಿಮ್ಮ ಮಗಳಿಗೆ ಈಗ ತಾಯಿಯ ಅಗತ್ಯ ಇದೆ, ನನ್ನನ್ನ ಮದುವೆ ಮಾಡ್ಕೊಳ್ಳಿ, ಇನ್ನು ನಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುತ್ತಿರುವವರ ಎಲ್ಲರ ಬಾಯನ್ನು ಮುಚ್ಚಿಸಿರಿ. ಅದಕ್ಕೆ ಅವನು ಕೂಡ ಸರಿ ಎಂದು ಹೇಳಿ ಸ್ವಲ್ಪ ದಿನದ ನಂತರ ಆಕೆಯನ್ನು ಮದುವೆ ಮಾಡಿಕೊಳ್ಳುತ್ತಾನೆ. ದೇವಿ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರುತ್ತಾಳೆ, ಆದರೆ ಕೆಲವು ಸಂದರ್ಭದಲ್ಲಿ ಮಾತ್ರ ಮಗಳನ್ನು ದೂರವಾಗಿಡುತ್ತಿದ್ದಳು. ಹಾಗೆ ಯಾಕೆ ಮಾಡುತ್ತಿದ್ದಳೋ ಅವಳಿಗೆ ಕೂಡ ತಿಳಿಯುತ್ತಿರಲಿಲ್ಲ. ಕೆಲ ದಿನಗಳು ಕಳೆದವು, ಆಕೆ ಗರ್ಭವತಿ. ಆ ವಿಷಯ ತಿಳಿದುಕೊಂಡ ಗಂಡ ಶಂಕರ್ ಮಗಳು ಪ್ರಮೀಳಾ ಬಹಳ ಸಂತೋಷ ಪಡುತ್ತಾರೆ, ತನಗೆ ತಮ್ಮ ಆಗಲಿ ತಂಗಿಯಾಗಲಿ ಬರುತ್ತಾರೆ ಎಂದು ಎಷ್ಟೋ ಸಂತೋಷ ಪಡುತ್ತಾಳೆ ಪ್ರಮೀಳಾ. ದಿನಗಳು ಕಳೆಯುತ್ತಾ ಇತ್ತು. ದೇವಿ ಹೆಚ್ಚಿನ ಕೆಲಸ ಮಾಡಲಾಗದೆ ಇದ್ದುದರಿಂದ ಅಮ್ಮನ ಮನೆಗೆ ಹೋದಳು. ಅಲ್ಲಿ ದೇವಿಯ ಅಮ್ಮ ಸುಶೀಲ ಆಕೆಯನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದಳು. ಕೆಲವು ದಿನಗಳ ನಂತರ ಆಕೆ ಒಂದು ಗಂಡು ಮಗುವಿಗೆ ಜನ್ಮ ಕೊಡುತ್ತಾಳೆ. ಆ ವಿಷಯ ತಿಳಿದುಕೊಂಡ ಶಂಕರ್ ಪ್ರಮೀಳಾ ಇಬ್ಬರು ಎಷ್ಟೋ ಸಂತೋಷದಿಂದ ದೇವಿಯವರ ಮನೆಗೆ ಹೋಗುತ್ತಾರೆ. ಅಲ್ಲಿ ಶಂಕರ್ ಮಗನನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾನೆ, ಪ್ರಮೀಳಾ ಕೂಡ ಎಷ್ಟೋ ಸಂತೋಷ ಪಡುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಶಂಕರ್ ದೇವಿಯ ಹತ್ತಿರ, ದೇವಿ ನಾನು ಕೆಲವು ಮುಖ್ಯವಾದ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ, ನಾನು ಬರುವವರೆಗೂ ಪ್ರಮೀಳಾ ಇಲ್ಲೇ ಇರ್ತಾಳೆ, ಜಾಗೃತಿಯಾಗಿ ನೋಡ್ಕೋ. ಅದಕ್ಕೆ ಆಕೆ ಕೂಡ ಸರಿ ಎಂದಳು. ಅವನು ಪ್ರಮೀಳಳಿಗೆ ಕೂಡ ಅದೇ ವಿಷಯ ಹೇಳಿ ಅಲ್ಲಿಂದ ಹೊರಟು ಹೋದನು. ಆ ದಿನ ಪ್ರಮೀಳಾ ಮಗುವಿನ ಜೊತೆ ಆಡುತ್ತಾ ಇದ್ದಳು. ಅದನ್ನು ನೋಡಿದ ಸುಶೀಲ, ಏನೇ ಮಗುವಿನ ಹಾಗೆ ಹಿಡ್ಕೋಬಾರ್ದು, ಆದ್ರೂ ನೀನು ಮಗುವಿನ ಹತ್ರ ಬರಬೇಡ, ನೀನು ಹುಟ್ಟಿದಾಗಲೇ ತಾಯಿ ಸತ್ತು ಹೋಗಿದ್ದಾಳೆ ಅಂದ್ರೆ ನಿನ್ನ ಜಾತಕ ಸರಿಯಿಲ್ಲ, ನಿನ್ ಜೊತೆ ಇದ್ರೆ ಮಗುವಿಗೆ ಏನಾಗುತ್ತೋ ಏನೋ ಎಂದು ಅವಳನ್ನು ಬೈಯುತ್ತಿದ್ದಳು. ಆ ಮಾತಿಗೆ ಪ್ರಮೀಳ ಬಹಳ ದುಃಖ ಪಡುತ್ತಾಳೆ. ಅಮ್ಮ, ಚಿಕ್ಕ ಹುಡುಗಿನ ಹಾಗಿಲ್ಲ ಯಾಕೆ ಮಾತಾಡಿಸ್ತಿದೀಯ, ಭಗವಂತ ಮಾಡಿದ್ದಕ್ಕೆ ಪಾಪ ಅವಳನ್ನ ಯಾಕೆ ಹಾಗಂತೀಯ, ನನಗೆ ಅರ್ಥವಾಗ್ತಿಲ್ಲ. ನೀನು ನಿನಗೆ ಏನು ಗೊತ್ತಿಲ್ಲ, ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೋ. ಇನ್ನು ಆ ದಿನದಿಂದ ಸುಶೀಲ ಪ್ರಮೀಳನನ್ನು ಬೈಯುತ್ತಾ ಹೊಡೆಯುತ್ತಾ ಇರುತ್ತಿದ್ದಳು. ಅವಳು ಅಳುತ್ತಾ, ಅಮ್ಮ ಅಪ್ಪ ಯಾವಾಗ ಬರ್ತಾರೆ, ನಾವು ನಮ್ಮ ಮನೆಗೆ ಹೊರಟು ಹೋಗೋಣ, ಇಲ್ಲಿ ಅಜ್ಜಿ ನನ್ನನ್ನ ಸುಮ್ಮನೆ ಬೈತಾ ಹೊಡಿತಾ ಇರ್ತಾರೆ, ಪ್ಲೀಸ್ ಅಮ್ಮ. ದೇವಿ ಅವಳನ್ನು ಸಮಾಧಾನಿಸುತ್ತಾಳೆ. ಇನ್ನು ಲಾಭವಿಲ್ಲವೆಂದು ಸುಶೀಲ ಪ್ರಮೀಳಳ ಬಗ್ಗೆ ದೇವಿ ಹತ್ತಿರ ಇಲ್ಲಸಲ್ಲದ ಚಾಡಿಗಳು ಹೇಳಿ ಇರುಕಿಸುತ್ತಾಳೆ. ಅವುಗಳನ್ನೆಲ್ಲ ನಿಜವೆಂದು ನಂಬಿದಳು ದೇವಿ. ಆ ದಿನದಿಂದ ಸ್ವಲ್ಪ ಸ್ವಲ್ಪವಾಗಿ ದೂರವಾಗುತ್ತಾರೆ ತಾಯಿ ಮಗಳು. ಅವರಿಬ್ಬರು ಹಾಗೆ ಮಾಡುತ್ತಿದ್ದರಿಂದ ತಂದೆಯ ಬಗ್ಗೆ ಗಾಬರಿಯಾಗಿ ಆಲೋಚಿಸುತ್ತಾ ಇದ್ದಳು ಪ್ರಮೀಳಾ. ಬಹಳ ದಿನಗಳು ಕಳೆದವು, ಆದರೆ ತಂದೆ ಮಾತ್ರ ಬರಲಿಲ್ಲ, ಏಕೆಂದರೆ ಅವನು ಆಕ್ಸಿಡೆಂಟಿನಲ್ಲಿ ಸತ್ತು ಹೋಗಿದ್ದನು. ಆ ವಿಷಯ ಯಾರಿಗೂ ತಿಳಿಯಲಿಲ್ಲ. ಇನ್ನೂ ಬರುತ್ತಾನೆ ಎಂದು ಅವನಿಗಾಗಿ ಎದುರು ನೋಡುತ್ತಲೇ ಇದ್ದರು. ಕೆಲವು ತಿಂಗಳಾದ ನಂತರ ಅಸಲು ವಿಷಯ ತಿಳಿಯಿತು. ಸುಶೀಲಾ ದೇವಿ ಪ್ರಮೀಳನನ್ನು ಚಿತ್ರಹಿಂಸೆ ಕೊಡುತ್ತಾರೆ. ಗಂಡ ಸತ್ತು ಹೋದ ಎಂದು ದುಃಖ ಪಡುತ್ತಾ ದೇವಿ ಚಿಂತಿಸುತ್ತಿದ್ದಳು. ಆಗ ಸುಶೀಲಾ ಮಗಳನ್ನು ಹೊಡೆಯುತ್ತಾ, ಇದರ ದುರದೃಷ್ಟ ನಮಗೆ ಅಂಟ್ಕೊಂಡಿತು, ನೋಡಿದ್ಯಾ ಅದಕ್ಕೆ ಇದನ್ನ ಇಲ್ಲಿ ಇಡಬಾರ್ದು ಅಂತ ಹೇಳಿದೆ, ಬಂಗಾರದಂತ ಅಳಿಯ ಸತ್ತು ಹೋದ, ನನ್ ಮಗಳ ಜೀವನ ನಾಶ ಮಾಡಿದ್ಯಲ್ಲಿಯೇ ಸಾಯಿ ಎಂದು ಹೊಡೆಯುತ್ತಿದ್ದಳು. ಅಮ್ಮ ಸಾಕು ನಿಲ್ಸು, ಇದುವರೆಗೂ ನಾವು ಆ ಹುಡುಗಿನ ಚಿತ್ರಹಿಂಸೆ ಕೊಟ್ವಿ, ಅದರಿಂದಲೇ ಭಗವಂತ ನನ್ನ ಗಂಡನನ್ನು ಕರ್ಕೊಂಡು ಹೋದ, ಪ್ರತಿಯೊಂದಕ್ಕೂ ಅವಳನ್ನು ಹಿಡ್ಕೊಂಡು ನಷ್ಟ ಜಾತಕದವಳು ನಷ್ಟ ಜಾತಕದವಳು ಅಂತೀಯ, ಈಗ ನಾನು ಏನಮ್ಮ, ಮಗ ಹುಟ್ಟುತ್ತಲೇ ಗಂಡ ಸತ್ತು ಹೋದ ಅಂದ್ರೆ ದುರದೃಷ್ಟವಂತರು ಯಾರು ಅಂತ ಅರ್ಥವಾಗ್ತಾ ಇದೆಯಾ, ನಾನು ನನ್ನ ಮಗ ಹಣೆ ಬರ ಕೂಡ ಹೀಗೆ ಬರ್ದಿದೆಯಮ್ಮ, ಯಾಕೆ ಅವಳನ್ನು ಅಂತ ಇದೀಯ, ನಿನ್ನ ಮಾತು ನಂಬಿ ನಾನು ಬಂಗಾರದಂತ ಮಗಳನ್ನು ಎಷ್ಟು ಹಿಂಸೆ ಕೊಟ್ಟೆ, ನಾವು ಇನ್ನು ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ಇರೋದಿಲ್ಲ ಎಂದು ತನ್ನ ಮಗಳನ್ನು ಮಗನನ್ನು ಕರೆದುಕೊಂಡು ತನ್ನ ಮನೆಗೆ ಹೊರಟು ಹೋದಳು.
ಅಲ್ಲಿ ಪ್ರಮೀಳಾ ಅಳುತ್ತಿರುವಾಗ, ಪ್ರಮೀಳಾ ನನ್ನನ್ನು ಕ್ಷಮಿಸಮ್ಮ, ನಿನ್ನ ಬಗ್ಗೆ ನಾನು ಬಹಳ ತಪ್ಪಾಗಿ ನಡೆಕೊಂಡೆ, ಇದೆಲ್ಲ ಅಮ್ಮ ಮಾಡಿದ ಕೆಲಸ, ನನ್ನನ್ನ ಕ್ಷಮಿಸು ತಾಯಿ ಎಂದು ಅಳುತ್ತಾ ದುಃಖಪಟ್ಟಳು. ಬೇಡಮ್ಮ, ನೀವು ನನಗೆ ಕ್ಷಮಾಪಣೆ ಹೇಳೋದೇನಕ್ಕೆ? ನಡೆದಿದ್ದೇನೋ ನಡೆದು ಹೋಯ್ತು ಬಿಡು, ಅದರ ಬಗ್ಗೆ ನಾವು ಇನ್ನು ಆಲೋಚಿಸೋದು ಬೇಡ ಎಂದು ಕಣ್ಣೀರು ಒರೆಸಿದಳು. ಆಗಿದ್ದನ್ನೆಲ್ಲ ಮರೆತು ಹೋಗಿ ಅವರಿಬ್ಬರು ಕಷ್ಟಪಡುತ್ತಾ ಮಗುವನ್ನ ನೋಡಿಕೊಳ್ಳುತ್ತಾ ಇರುತ್ತಾರೆ. ಕೆಲವು ವರ್ಷಗಳು ಕಳೆಯುತ್ತದೆ. ಮಗ ಸ್ವಲ್ಪ ದೊಡ್ಡವನಾಗುತ್ತಾನೆ. ದೇವಿ ವ್ಯಾಪಾರ ಶುರು ಮಾಡುತ್ತಾಳೆ. ಇನ್ನು ಮಗಳನ್ನು ಮಗನನ್ನು ಸ್ಕೂಲ್ಗೆ ಕಳಿಸುತ್ತಾ ಇರುತ್ತಾಳೆ. ಅವರು ಚೆನ್ನಾಗಿ ಓದಿಕೊಂಡು ಒಳ್ಳೆಯ ಮನುಷ್ಯರಾಗಬೇಕು ಎಂದು ಆ ದೇವರನ್ನು ಪ್ರಾರ್ಥಿಸುತ್ತಾ ದೇವರಿಗೆ ಯಾವಾಗಲೂ ನಮಸ್ಕರಿಸುತ್ತಿದ್ದಳು. ಮಕ್ಕಳಿಬ್ಬರು ಚೆನ್ನಾಗಿ ಓದಿಕೊಳ್ಳುತ್ತಾ ತಾಯಿಗೆ ಸಂತೋಷ ಕೊಡುತ್ತಿದ್ದರೆ ಆ ತಾಯಿ ಇಬ್ಬರು ಮಕ್ಕಳನ್ನು ನೋಡಿಕೊಂಡು ಸಂತೋಷದಿಂದ ಕಾಲ ಕಳೆಯುತ್ತಿದ್ದಳು. ಅದು ರಾಮಚಂದ್ರಾಪುರ ಅನ್ನುವ ಗ್ರಾಮ. ಅಲ್ಲಿ ರಾಜೇಶ್ವರಿ, ಚಂದ್ರಿಕಾ ಅನ್ನುವ ತಾಯಿ ಮಗಳು ಇದ್ದಿದ್ದರು. ಚಂದ್ರಿಕಳ ತಾಯಿ ಚಿಕ್ಕಂದಿನಲ್ಲೇ ಸತ್ತು ಹೋಗಿದ್ದಳು. ಅದರಿಂದ ಚಂದ್ರಿಕಳ ತಂದೆ ರಾಜೇಶ್ವರಿಯನ್ನು ಎರಡನೇ ಮದುವೆ ಮಾಡಿಕೊಂಡಿದ್ದನು. ರಾಜೇಶ್ವರಿ ಗಯ್ಯಾಳೆ, ಚಿಕ್ಕ ಪುಟ್ಟದಕ್ಕೆಲ್ಲ ಚಂದ್ರಿಕಳನ್ನು ಹಿಂಸಿಸುತ್ತಿದ್ದಳು. ಚಂದ್ರಿಕಳ ತಂದೆ ಶರತ್ ಬಂದಾಗ ಅವನಿಗೆ ಇದೆಲ್ಲ ತಿಳಿಯದಂತೆ ಅವನು ಇರುವಾಗ ಒಂದು ತರಹ, ಅವನು ಇಲ್ಲದಿರುವಾಗ ಇನ್ನೊಂದು ತರಹ ಚಂದ್ರಿಕಳನ್ನು ನೋಡಿಕೊಳ್ಳುತ್ತಿದ್ದಳು. ಹೀಗೆ ನಡೆಯುತ್ತಾ ಇರುವಾಗ ಒಂದು ದಿನ ರಾಜೇಶ್ವರಿ ಚಂದ್ರಿಕಳಿಗೆ ಮನೆಗೆ ಬೇಕಾದ ಸಾಮಾನುಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿದಳು. ಅರೆ ಮೊದ್ದು ಮೊಕ್ಕದವಳೆ, ಎಲ್ಲಿಗೆ ಸತ್ತಿಯೇ? ಸಾಮಾನ್ ತಗೊಂಡು ಬಾ ಅಂತ ಹೇಳಿ ಗಂಟೆ ಆಯ್ತು, ಇನ್ನೂ ಮನೆಯಲ್ಲಿ ಕಾಲು ಸುಟ್ಟ ಬೆಕ್ಕಿನ ತರಹ ತಿರುಗಾಡ್ತಾ ಇದೀಯಾ ಯಾಕೆ? ಅಡಿಗೆ ಪೂರ್ತಿ ಆಗ್ತಾ ಬರ್ತಾ ಇದೆ, ಆಗ್ತಲೇ ಹೋಗಿ ಸಾಮಾನು ತಗೊಂಡ್ ಬರ್ತೀನಿ ಚಿಕ್ಕಮ್ಮ. ಇನ್ನು ಎಷ್ಟು ಹೊತ್ತೇ ನಿನ್ನ ಅಡಿಗೆ ಕಾರ್ಯಕ್ರಮ? ಈಗಾಗ್ಲೇ ಹೊತ್ತು ಸಾಕ್ತಾ ಇದೆ, ನಿಮ್ಮಪ್ಪ ಮನೆಗೆ ಬರುವ ಸಮಯ ಆಯ್ತು. ಅವರು ಬರುವ ಸಮಯಕ್ಕೆ ಅಡಿಗೆ ಸಿದ್ಧವಾಗದಿದ್ರೆ ನಿನ್ನಲ್ವೇ ನನ್ನಂತಾರೆ. ಇನ್ನೇನೋ ಕ್ಷಣದಲ್ಲೇ ಅಡಿಗೆ ಪೂರ್ತಿ ಮಾಡ್ತೀನಿ ಚಿಕ್ಕಮ್ಮ. ಏನೋ ಒಂದು ಮಾಡಿ ತೊಲಗು, ಸುಮ್ಮನೆ ಕಿರಿಕಿರಿ, ಏನ್ ಹೇಳಿದ್ರು ಗಂಟೆ ಸಮಯ ತಗೊಳ್ತೀಯ. ಆಗಿ ಹೋಯ್ತು ಚಿಕ್ಕಮ್ಮ, ಹೋಗ್ತಿದ್ದೀನಿ. ರೋಡ್ ಮೇಲೆ ನೇರವಾಗಿ ಹೋಗಿ ನೇರವಾಗಿ ಬಾ, ಹುಚ್ಚುಚ್ಚು ಆಲೋಚನೆಗಳನ್ನ ಮಾಡಿಕೊಂಡು ಆಚೆ ಈಚೆ ತಿರುಗಬೇಡ, ಅರ್ಥವಾಯ್ತಾ? ಅರ್ಧ ಗಂಟೆಯಲ್ಲಿ ನಾನು ಮುಂದಿರ್ಬೇಕು. ಹಾಗೆ ಚಿಕ್ಕಮ್ಮ, ಬೇಗನೆ ಬಂದು ಬಿಡ್ತೀನಿ. ಹೋಗು ಹೋಗು, ಇನ್ನು ಇಲ್ಲೇ ಇದೆಯಾ ಯಾಕೆ ಎಂದು ರಾಜೇಶ್ವರಿ ಕೋಪ ಪಡುತ್ತಲೇ ಚಂದ್ರಿಕಾ ಓಡೋಡಿ ಸಾಮಾನು ತರಲಿಕ್ಕೆ ಹೊರಟು ಹೋದಳು. ಚಂದ್ರಿಕಾ ಹೋಗುವ ಹೊತ್ತಿಗೆ ಅಂಗಡಿ ಬಾಗಿಲು ಮುಚ್ಚಿದ್ದರಿಂದ ಗಂಟೆ ಆಲಸ್ಯವಾಗಿ ಮನೆಗೆ ಸೇರಿಕೊಂಡಳು. ಮನೆಗೆ ಹೋಗುತ್ತಲೇ ರಾಜೇಶ್ವರಿ ಹೀಗೆ ಅಂದಳು. ಇಷ್ಟು ಹೊತ್ತು ಎಲ್ಲಿಗೆ ಸತ್ಯೇ? ಒಂದು ಸಾಯಂಕಾಲ ಹೋಗಿದ್ದೆ, ಒಂದು ಚೀಲ ಸಾಮಾನು ತರಲಿಕ್ಕೆ ಎರಡು ಗಂಟೆನಾ? ಎಲ್ಲೆಲ್ಲಿ ತಿರುಗಿ ಬಂದೆ? ಅದೇನು ಇಲ್ಲ ಚಿಕ್ಕಮ್ಮ, ನಾನು ಹೋಗೋ ಸಮಯಕ್ಕೆ ಅಂಗಡಿ ಮುಚ್ಚಿದ್ದ ಸೇಟು, ಅವನು ತೆಗೆಯುವವರೆಗೂ ನಿಂತ್ಕೊಂಡು ಸಾಮಾನು ತಂದೆ, ಅದಕ್ಕೆ ತಡ ಆಯ್ತು. ಈ ಕಾಗಕ್ಕನ ಕತೆ ಹೇಳೋದಕ್ಕೆ ಏನು ಕಡಿಮೆ ಇಲ್ಲ, ಆದ್ರೂ ನಿನ್ನನ್ನು ಕಳಿಸಿದ್ದು ನನಗ್ ಬುದ್ಧಿ ಕಡಿಮೆ. ಎಲ್ಲಿ ಕಳಿಸಿದ್ರೆ ಅಲ್ಲೇ ಹೋಗ್ತೀಯ. ಸರಿ ಮನೆಯೊಳಗೆ ಹೋಗು, ಊಟದ ವ್ಯವಸ್ಥೆ ಮಾಡು, ಅಪ್ಪ ಬರೋ ಸಮಯ ಆಯ್ತು. ಈಗಲೇ ಅಲ್ವಾ ಅಡಿಗೆ ಪೂರ್ತಿ ಮಾಡಿ ಹೋಗಿದ್ದೆ, ಇಷ್ಟರಲ್ಲಿ ಮತ್ತೆ ಅಡಿಗೆ ಮಾಡು ಅಂತೀಯ ಚಿಕ್ಕಮ್ಮ? ಏನೇ ಏನು, ನೀನು ಅಡಿಗೆ ಯಾವಾಗ ಪೂರ್ತಿ ಮಾಡಿದ್ದೆ? ಇರುವ ಸಮಯ ಎಲ್ಲ ಸಾಮಾನುಗಳಿಗಾಗಿ ಹೊರಗೆ ಹೋಗಿ ಈಗ ತಿರುಗ ಬಂದಿಯಲ್ಲ. ಅದೇನು ಚಿಕ್ಕಮ್ಮ ಹಾಗೆ ಮಾತಾಡ್ತಿದೀಯ? ಏನಮ್ಮ ಹೇಗೆ ಮಾತಾಡ್ಬೇಕು ಅಂತೀಯೇ? ನಿನಗೆ ಈ ಮಧ್ಯ ಮರವು ಹೆಚ್ಚಾಗಿದೆ, ಒಂದು ಸಲ ಅಡಿಗೆ ಮನೆಗೆ ಹೋಗಿ ನೋಡು, ನೀನು ಅಡಿಗೆ ಮಾಡಿದ್ಯೋ ಇಲ್ವೋ ಅಂತ ನಿನಗೆ ತಿಳಿಯುತ್ತೆ ಎನ್ನುತ್ತಿರುವಾಗಲೇ ಆಫೀಸಿನಿಂದ ಗಂಡ ಶರತ್ ಮನೆಗೆ ಬಂದನು. ರಾಜೇಶ್ವರಿ ಚಂದ್ರಿಕಾ ಮಾತನಾಡುತ್ತಿರುವುದನ್ನು ಕೇಳಿದ ಶರತ್ ಹೀಗಂದನು. ನಿಜಕ್ಕೂ ಏನ್ ನಡೀತು? ಏನಕ್ಕಾಗಿ ಒಬ್ರಿಗೊಬ್ರು ವಾದಿಸ್ತಾ ಇದ್ದೀರಾ? ನೋಡಿ ಅಡಿಗೆ ಮಾಡು ಅಂತಂದ್ರೆ ನಾನು ಈಗಲೇ ಮಾಡಿ ಹೋಗಿದ್ದೆ ಅಂತ ಸುಳ್ಳು ಹೇಳ್ತಿದ್ದಾಳೆ. ನಾನೇನು ಅವಳಿಗೆ ಅಡಿಗೆ ಕಲ್ತ್ಕೊ ಅಂತ ಹೇಳಿದ್ದೆ, ನಾಳೆ ಮದುವೆ ಆದ ನಂತರ ಅತ್ತೆ ಮನೆಗೆ ಹೋಗಿ ಅಡಿಗೆ ಮಾಡದೇ ಇದ್ರೆ ತೊಂದರೆ ಆಗುತ್ತೆ ಅಂತ. ಎಲ್ರೂ ನನ್ನನ್ನಲ್ವಾ ಕೈ ಎತ್ತಿ ತೋರಿಸ್ತಾರೆ, ಇದ್ದು ಕೂಡ ಇಲ್ಲದೆ ಹಾಗೆ ಇದ್ದಾಳೆ ಅನ್ನುವ ಅಪಖ್ಯಾತಿ ನನಗೇನಕ್ಕೆ? ಇಲ್ಲಪ್ಪ, ನಾನು ಆಗ್ಲೇ ಅಡಿಗೆ ಮಾಡಿದ್ದೆ, ನಂತರ ಸಾಮಾನು ತಗೊಂಡ್ ಬಾ ಅಂತ ಚಿಕ್ಕಮ್ಮ ನನ್ನನ್ನ ಅಂಗಡಿಗೆ ಕಳಿಸಿದ್ಲು. ತಿರುಗಿ ಬರೋ ಸಮಯದಲ್ಲಿ ಪಾತ್ರೆ ಎಲ್ಲ ಖಾಲಿಯಾಗಿದೆ. ನೀನೇನೋ ಅಡಿಗೆ ಮಾಡಿದ್ದೆ ಅಂತೀಯ, ಚಿಕ್ಕಮ್ಮ ಏನೋ ಅಡಿಗೆ ಮಾಡಿಲ್ಲ ಅಂತಿದ್ದಾಳೆ, ಯಾರ ಮಾತು ನಂಬೇಕು? ಅಡಿಗೆ ಮಾಡಿದ್ರೆ ಕನಿಷ್ಠ ಮನೆಯಲ್ಲಿ ಅಡಿಗೆ ಆದ್ರೂ ಇರ್ತಿತ್ತಲ್ವಾಮ್ಮ. ಅದೇ ನನಗೂ ಅರ್ಥವಾಗ್ತಿಲ್ಲ ಅಪ್ಪ.
ನಿಜಕ್ಕೂ ಈ ಮಧ್ಯೆ ನಿನಗೆ ಮರವು ಹೆಚ್ಚಾಗಿದೆ. ಅಷ್ಟಲ್ಲದೆ ಮೊಂಡಿಯಾಗಿ ವಾದ ಕೇಳುತ್ತಿದ್ದೀಯಾ. ನಿಮ್ಮ ತಾಯಿ ಮಕ್ಕಳ ಮಧ್ಯೆ ನಾನು ನಲಗಿ ಹೋಗ್ತಾ ಇದ್ದೀನಿ. ನೋಡಿ, ನಾನೇನೋ ಅವಳನ್ನು ಬೈದೆ ಅನ್ನೋ ತರ ನನ್ನನ್ನ ಓರೆಗಣ್ಣು ಹಾಕಿ ಹೇಗೆ ನೋಡ್ತಾ ಇದ್ದಾಳೆ. ಇಲ್ಲ ಚಿಕ್ಕಮ್ಮ, ನಾನು ಅರ್ಧ ಗಂಟೆಯಲ್ಲಿ ಅಡುಗೆ ಮಾಡಿಬಿಡ್ತೀನಿ ಎಂದು ಚಂದ್ರಿಕಾ ಅಳುತ್ತಾ ಅಡುಗೆ ಮನೆಯೊಳಗೆ ಹೊರಟು ಹೋದಳು. ಸ್ವಲ್ಪ ಹೊತ್ತಿಗೆ ಊಟ ಸಿದ್ಧ ಮಾಡಿದಳು. ಎಲ್ಲರೂ ಸೇರಿ ಊಟ ಮಾಡಿ ಮಲಗಿದರು. ಹಾಗೆ 15 ವರ್ಷಗಳು ಕಳೆದು ಹೋಯಿತು. ಚಂದ್ರಿಕಾ ಸ್ವಲ್ಪ ದೊಡ್ಡವಳಾಗುತ್ತಾಳೆ. ಒಂದು ದಿನ ರಾಜೇಶ್ವರಿ ಸಂತೆಯಿಂದ ಒಂದು ಬೆಲೆ ಬಾಳುವ ಗಾಜಿನ ಗೊಂಬೆ ತಂದಳು. ಅದನ್ನು ಹಾಲ್ನಲ್ಲಿ ಒಂದು ಮೂಲೆಯಲ್ಲಿ ಭದ್ರವಾಗಿ ನಿಲ್ಲಿಸಿಟ್ಟಳು. ಒಂದು ದಿನ ಚಂದ್ರಿಕಳನ್ನು ಮನೆಯೆಲ್ಲ ಶುಭ್ರ ಮಾಡುವೆಂದು ಹೇಳಿ ಹೊರಗೆ ಹೋಗಿ ಸ್ವಲ್ಪ ಹೊತ್ತಿಗೆ ತಿರುಗಿ ಬರುತ್ತೇನೆ ಎಂದು ರಾಜೇಶ್ವರಿ ಮನೆಯಿಂದ ಹೊರಗೆ ಹೋಗುತ್ತಾಳೆ. ಚಿಕ್ಕಮ್ಮ, ನನಗೆ ಈ ದಿನ ದೇಹದಲ್ಲಿ ಆರಾಮವಾಗಿಲ್ಲ. ನೀವು ಹೇಳಿದ ಕೆಲಸ ನಾಳೆ ಮಾಡ್ತೀನಿ ಎಂದು ದೀನವಾಗಿ ಕೇಳಿದಳು ಚಂದ್ರಿಕಾ. ನಾಟಕ ಆಡದೆ ಹೇಳಿದ ಕೆಲಸ ಮಾಡು. ನಾನು ಮನೆಗೆ ಬರೋದ್ರಲ್ಲಿ ಮನೆಯೆಲ್ಲ ಕ್ಲೀನ್ ಆಗಿರ್ಬೇಕು. ಇಲ್ಲ ಅಂದ್ರೆ ನಿನ್ನ ಬಿಡ್ತೀನ ನಾನು. ಹಾಗೆ ಚಿಕ್ಕಮ್ಮ ಎಂದು ನೀರಸವಾಗಿ ಮನೆಯೆಲ್ಲ ಕ್ಲೀನ್ ಮಾಡುತ್ತಾ ಇರುವಾಗ ಚಂದ್ರಿಕಳಿಗೆ ತಲೆ ತಿರುಗಿ ಬೀಳುವಾಗ ಆ ಗಾಜಿನ ಗೊಂಬೆ ಕೆಳಗೆ ಬಿದ್ದು ಒಡೆದು ಹೋಯಿತು. ಚಂದ್ರಿಕಾ ಕೂಡ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಳು. ಈ ಮಧ್ಯೆ ಚಂದ್ರಿಕಳ ತಂದೆ ಶರತ್ ಮನೆಗೆ ಬಂದನು. ಚಂದ್ರಿಕಳನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಓಡೋಡಿ ಚಂದ್ರಿಕಳ ಹತ್ತಿರ ಬಂದು ಮುಖಕ್ಕೆ ನೀರು ಚೆಲ್ಲಿ ಪ್ರಜ್ಞೆ ಬರುವ ಹಾಗೆ ಮಾಡಿದನು. ಏನಾಯ್ತಮ್ಮ ಹಾಗೆ ಬಿದ್ದುಬಿಟ್ಟೆ? ಏನಿಲ್ಲ ಅಪ್ಪ, ಬೆಳಿಗ್ಗೆ ದೇಹದಲ್ಲೆಲ್ಲ ಆಯಾಸವಾಗಿದೆ, ಆದ್ರಿಂದ ತಲೆ ತಿರುಗಿದೆ. ನಿನಗೇನಾದ್ರೂ ಹುಚ್ಚಿಡಿತೇನು? ಮೈಯಲ್ಲಿ ಸರಿಯಾಗಿಲ್ದಿದ್ದಾಗ ಮನೆಯೆಲ್ಲ ಕ್ಲೀನ್ ಮಾಡೋ ಅಗತ್ಯ ಏನಿದೆ? ಆದ್ರೂ ನಿನ್ ಚಿಕ್ಕಮ್ಮ ಎಲ್ಲಿ ಅನ್ನುತ್ತಿರುವಾಗಲೇ ರಾಜೇಶ್ವರಿ ಮನೆಗೆ ಬಂದಳು. ಒಡೆದು ಹೋದ ಗಾಜಿನ ಗೊಂಬೆ ನೋಡಿ ಹೀಗಂದಳು. ಅಯ್ಯೋ ಅಯ್ಯೋ ಅಯ್ಯೋ, ಬಂಗಾರದಾಗಿದ್ದ ಗಾಜಿನ ಗೊಂಬೆನ ಒಡೆದು ಹಾಕದೆಯಲ್ಲ? ನಿನಗೇನು ಹೋಗೋ ಕಾಲ ಬಂದಿದೆಯೇ? ಎಷ್ಟೋ ಇಷ್ಟಪಟ್ಟು ಕೊಂಡ್ಕೊಂಡು ಬಂದೆ. ಬಾಯಿ ಮುಚ್ಚು. ಬಂಗಾರದಂತ ಮಗಳು ತಲೆ ತಿರುಗಿ ಕೆಳಗೆ ಬಿದ್ದು ಹೋದಾಗ ಹೇಗಿದ್ಯಾ ಅಂತ ವಿಚಾರಿಸ್ದೆ ಒಡೆದು ಹೋದ ಗೊಂಬೆ ಬಗ್ಗೆ ದುಃಖ ಪಡ್ತಿದ್ಯಾ? ನೀನು ನಿಜವಾಗಿ ತಾಯಿಯೇನಾ? ಚೆನ್ನಾಗಿ ಇದೆ ಸಂಭ್ರಮ. ಅವಳು ಸುಸ್ತಾಗಿದ್ದಾಳೆ, ತಲೆ ತಿರುಗಿದೆ. ಅಲ್ಲದೆ ಹೋದ್ರೆ ನಾನೇನು ನಿನ್ನ ಮಗಳನ್ನು ಹುರಿದು ತಿನ್ನೋ ಹಾಗೆ ಮಾತಾಡ್ತಾ ಇದ್ದೀರಾ? ನೀನು ಚಂದ್ರಿಕಳನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ದಿದ್ರು ಪರವಾಗಿಲ್ಲ, ಅಷ್ಟೇ ಹೊರತು ಅವಳನ್ನು ಹಿಂಸಿಸಬೇಡ. ಓಹೋ, ಅದೆಲ್ಲ ನಿಮ್ಗೊಬ್ರಿಗೆ ಇದ್ದಾಳೆ ನೋಡಿ ಮಗಳು, ಯಾರಾದ್ರೂ ನೋಡಿದ್ರೆ ನಗ್ತಾರೆ. ಹೆಣ್ಮಕ್ಳು ಅಂದ್ಮೇಲೆ ಅಡುಗೆ ಕೆಲ್ಸ ಮನೆ ಕೆಲ್ಸ ಕಲ್ತ್ಕೋಬೇಕು. ಒಬ್ಬ ತಾಯಿಯಾಗಿ ನಾನು ಹೇಳಿದ್ದು ಅದೇ ಮಾತು. ಅಷ್ಟೇ ಹೊರತು ನಿಮ್ ಮಗಳಿಗೆ ಕಷ್ಟ ಕೊಡ್ಬೇಕು ಅಂತಲ್ಲ. ನನ್ನ ಕಾರಣದಿಂದ ನೀವಿಬ್ರು ಜಗಳ ಆಡೋದು ನನಗಿಷ್ಟ ಇಲ್ಲ ಅಪ್ಪ. ಯಾವ್ದಂದ್ರೂ ಅನಾಥಾಶ್ರಮದಲ್ಲಿ ಇರ್ತೀನಿ. ನನ್ನನ್ನ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಬಿಡಿ. ನೀನೇನು ದಿಗಿಲು ಪಡಬೇಡಮ್ಮ, ನಿನ್ನ ಈ ಬದುಕಿಗೆ ಇನ್ನು ಸ್ವಸ್ತಿ ಹೇಳಬೇಕು ಅಂತಾನೆ ನಿನಗೆ ಒಂದು ಒಳ್ಳೆ ಸಂಬಂಧ ತಗೊಂಡ್ ಬಂದಿದ್ದೀನಿ. ಈ ವಾರದಲ್ಲೇ ನಿನ್ನ ಮದುವೆ ಸಿದ್ಧವಾಗಿರು. ನೀನು ಇಲ್ಲ ಅನ್ನೋದಿಲ್ಲ ಅನ್ನುವ ನಂಬಿಕೆಯಿಂದಲೇ ನಾನು ಅವರಿಗೆ ಮಾತು ಕೊಟ್ಟಿದ್ದೀನಿ. ನಿನ್ನ ಇಷ್ಟ ಅಪ್ಪ, ನಾನು ಯಾವತ್ತಿಗೂ ನಿಮ್ಮ ಮಾತಿಗೆ ಎದುರು ಹೇಳಲ್ಲ. ಸರಿಯಮ್ಮ, ಇನ್ನು ನೀನು ಹೋಗಿ ಮಲ್ಕೋ, ಸ್ವಲ್ಪ ಆದ್ರೂ ವಿಶ್ರಾಂತಿ ತಗೋ ಎನ್ನುತ್ತಲೇ ಚಂದ್ರಿಕಾ ಒಳಗೆ ಹೊರಟು ಹೋದಳು. ವಾರದಲ್ಲಿ ಚಂದ್ರಿಕಳಿಗೆ ಮದುವೆಯಾಗಿ ಅತ್ತೆಯ ಮನೆಗೆ ಕೂಡ ಹೊರಟು ಹೋದಳು. ಅತ್ತೆಯ ಮನೆಯಲ್ಲಿ ಚಂದ್ರಿಕಾ ಬಹಳ ಸುಖ ಸಂತೋಷದಿಂದ ಇರುತ್ತಾಳೆ. ಹಾಗೆ ಕೆಲವು ತಿಂಗಳು ಕಳೆದ ನಂತರ ಅಕಸ್ಮಾತ್ ಆಗಿ ತಂದೆಯಿಂದ ಫೋನ್ ಬರುತ್ತದೆ. ಅಮ್ಮ, ಚಂದ್ರಿಕಾ ನಿನ್ ಚಿಕ್ಕಮ್ಮ ಗೊತ್ತಾಗದೆ ಮೆಟ್ಲು ಮೇಲಿಂದ ಜಾರಿ ಕೆಳಗ್ ಬಿದ್ದಿದ್ದಾಳೆ. ಬೆನ್ನುಮೂಳಿಗೆ ಬಲವಾದ ಗಾಯ ಆಗಿದೆ. ಅಯ್ಯೋ ಅಪ್ಪ, ಈಗ ಹೇಗಿದೆ ಚಿಕ್ಕಮ್ಮಂಗೆ? ಗಾಬರಿ ಆಗ್ಬೇಕಾಗಿದ್ದು ಏನು ಇಲ್ವಲ್ಲ, ಹೇಳಿ ಅಪ್ಪ. ಎಲ್ಲ ಪರೀಕ್ಷೆಗಳು ಮಾಡಿ ಡಾಕ್ಟರ್ 6 ತಿಂಗಳು ಮಂಚದ ಮೇಲಿಂದ ಕೆಳಗೆ ಇಳಿಬಾರ್ದು ಅಂತ ಹೇಳಿದಾರಮ್ಮ. ನನಗೆ ಏನ್ ಮಾಡ್ಬೇಕು ತಿಳಿತಾ ಇಲ್ಲ. ಆದ್ರೂ ಚಿಕ್ಕಮ್ಮಂಗೆ ಹೇಗೆ ನಡೀತಾ ಇದ್ರೆ ನನಗೊಂದ್ ಮಾತು ಕೂಡ ಹೇಳಲಿಲ್ಲ ಯಾಕಪ್ಪ? ಅದಲ್ಲ ಅಮ್ಮ, ನಿನಗೆ ಹೊಸದಾಗಿ ಮದುವೆಯಾಗಿ ಅತ್ತೆ ಮನೆಯಲ್ಲಿ ಹಾಯಾಗಿದ್ದೀಯ. ಈಗ ನಿನಗೆ ಈ ವಿಷಯ ಹೇಳಿ ನಿನಗೆ ಕಷ್ಟ ಕೊಡೋದು ಇಷ್ಟವಿಲ್ಲದೆ ಹೇಳಲಿಲ್ಲ. ಅಷ್ಟೇ ಹೊರತು ಹೊರಗಿನವಳಾಗಿ ಮಾಡೋದು ಅಂತ ಏನೂ ಇಲ್ಲ. ನಾನು ಈಗಲೇ ಅವ್ರ ಹತ್ರ ಮಾತಾಡಿ ಹೊರಟು ಬರ್ತೀನಪ್ಪ. ನೀನೇನು ಅಧೈರ್ಯ ಪಡಬೇಡಿ. ಹೊಸದಾಗಿ ಮದುವೆ ಆಗಿದೆ ಅಲ್ವಾ, ಅಳಿಯಂದ್ರು ಏನ್ ತಿಳ್ಕೊತಾರೋ ಏನೋ ಮಗು. ಚಿಕ್ಕಮ್ಮನಿಗೆ ಹಾಗಾಗಿದೆ ಅಂತ ನಾನು ಇಲ್ಲಿ ಸಂತೋಷವಾಗಿ ಹೇಗಿರ್ತೀನಿ ಅಪ್ಪ? ನೀವೇನು ನೆಪ ಹೇಳಬೇಡಿ, ನಾನು ಹೊರಟು ಬರ್ತಿದ್ದೀನಿ ಅಪ್ಪ ಎಂದು ಚಂದ್ರಿಕಾ ತನ್ನ ಗಂಡನಿಗೆ ಹೇಳಿ ತನ್ನ ತಾಯಿ ಮನೆಗೆ ಹೋದಳು. ಚಂದ್ರಿಕಾ ಮನೆಗೆ ಬರುತ್ತಲೇ ತನ್ನ ಚಿಕ್ಕಮ್ಮನನ್ನು ಮಂಚದ ಮೇಲೆ ಆ ಪರಿಸ್ಥಿತಿಯಲ್ಲಿ ನೋಡಿ ಬೋರನೆ ಅಳುತ್ತಾಳೆ.
ಅದನ್ನು ನೋಡಿದ ರಾಜೇಶ್ವರಿ ಮನಸ್ಸಿನಲ್ಲಿ, ನಾನು ಎಷ್ಟು ಕಷ್ಟ ಕೊಟ್ಟರು ಇನ್ನು ನನ್ನ ಪರಿಸ್ಥಿತಿ ನೋಡಿ ಇಷ್ಟು ಅಳ್ತಾ ಇದ್ದಾಳೆ, ನಿಜವಾಗಿ ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ಎಂದುಕೊಳ್ಳುತ್ತಾಳೆ. ನೀವೇನು ಗಾಬರಿ ಆಗಬೇಡಿ ಚಿಕ್ಕಮ್ಮ, ನಾನು ಬಂದ್ಬಿಟ್ಟೆ ಅಲ್ಲ, ಇನ್ನು ಮುಂದೆ ನಿಮಗೆ ಯಾವ ತೊಂದರೆ ಇಲ್ಲದಂತೆ ನಾನು ನೋಡ್ಕೋತೀನಿ. ಚಿಕ್ಕಂದಿನಿಂದ ನನ್ನನ್ನು ಬೆಳೆಸಿ ಇಷ್ಟು ದೊಡ್ಡದಾಗಿ ಮಾಡಿದ್ದೀರಾ ಎಂದು ಸೇವೆ ಮಾಡಿದಳು. ಕೆಲವು ತಿಂಗಳು ಕಳೆದವು. ರಾಜೇಶ್ವರಿಗೆ ಪೂರ್ತಿಯಾಗಿ ಗುಣವಾಗಿ ಪೂರ್ತಿ ಸ್ಥಾಯಿಯಲ್ಲಿ ನಡೆಯುತ್ತಿದ್ದಳು. ಅದನ್ನು ನೋಡಿ ಶರತ್ ಚಂದ್ರಿಕಾ ಸಂತೋಷಿಸುತ್ತಾರೆ. ರಾಜೇಶ್ವರಿ ಚಂದ್ರಿಕಳ ಹತ್ತಿರ ಹೀಗನ್ನುತ್ತಾಳೆ, ಅಮ್ಮ ಚಂದ್ರಿಕಾ, ನಾನು ಚಿಕ್ಕಂದಿನಿಂದ ನಿನಗೆ ಎಷ್ಟೋ ಚಿತ್ರಹಿಂಸೆ ಕೊಟ್ಟೆ ತಾಯಿ, ಆದರೂ ನೀನು ಏನನ್ನೂ ಮನಸ್ಸಿನಲ್ಲಿಟ್ಕೊಳ್ಳದೆ ರಾತ್ರಿ ಹಗಲು ನನಗೆ ಸೇವೆ ಮಾಡಿ ನಾನು ಮಾಮೂಲು ಮನುಷ್ಯಳು ಆಗುವ ಹಾಗೆ ಮಾಡಿದೆ. ನಿನ್ನ ಋಣವನ್ನು ಏನು ಕೊಟ್ಟು ತೀರಿಸಿಕೊಳ್ಳಲಿ ತಾಯಿ, ನನ್ನನ್ನು ಕ್ಷಮಿಸಿ, ನಿನ್ನ ಕಾರಣದಿಂದ ನಾನು ಹೇಗೆ ಮಾಮೂಲಾಗಿ ನಡೆಯಬಲ್ಲೆ ಎಂದು ಗಟ್ಟಿಯಾಗಿ ಚಂದ್ರಿಕಳನ್ನು ಅಪ್ಪಿಕೊಂಡು ಅಳುತ್ತಾಳೆ.